ಅನಾಥ ನವಜಾತ ಶಿಶುಗಳನ್ನು ಬಿಟ್ಟು ಹೋದಾಗ ಅವುಗಳು ಮತ್ತೆ ಅನಾಥವಾಗಬಾರದು ಎನ್ನುವ ಕಾರಣಕ್ಕೆ ಸರ್ಕಾರ ಇದೀಗ ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದು, ಮಂಗಳೂರಿನ ಲೇಡಿಕೋಶನ್ ಆಸ್ಪತ್ರೆಯಲ್ಲಿ ಮಮತೆಯ ತೊಟ್ಟಿಲು ಎನ್ನುವ ತೊಟ್ಟಿಲನ್ನು ಇರಿಸಲಾಗಿದ್ದು, ಕಸದ ತೊಟ್ಟಿ ಸೇರಿದಂತೆ ಇತರ ಕಡೆಗಳಲ್ಲಿ ಅನಾಥವಾಗಿ ಸಿಕ್ಕಿದ ಮಗುವನ್ನು ಸಾರ್ವಜನಿಕರು ಈ ತೊಟ್ಟಿಲಿನಲ್ಲಿ ಇಟ್ಟು ಹೋದಲ್ಲಿ ಲೇಡಿಕೋಶನ್ ಆಸ್ಪತ್ರೆ ಈ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತವೆ. ಈ ವ್ಯವಸ್ಥೆ ಕೇವಲ ಮಂಗಳೂರಿನಲ್ಲೇ ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಜಾರಿಗೆ ತರಲಾಗಿದೆ. ಸರ್ಕಾರದ ಒಂದು ಹೊಸ ಕಾರ್ಯಕ್ರಮ ಮಮತೆಯ ತೊಟ್ಟಿಲು. ಅನಾಥ ನವಜಾತ ಶಿಶುಗಳು ಅದನ್ನು ಬಿಟ್ಟು ಹೋಗ್ತಾರೆ. ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಮುಂದಕ್ಕೆ ಬರುವುದಿಲ್ಲ. ಯಾರಾದರೊಬ್ಬ ಮಾನವೀಯತೆ ಮೌಲ್ಯ ಇರತಕ್ಕಂಥ ಮನುಷ್ಯರು ಹಿಡಿದುಕೊಂಡು ಹೋಗಿ ಮಾಡ್ತಾರೆ ಹೊರತು ಅದಕ್ಕೆ ಸರ್ಕಾರದ ಕಾರ್ಯಕ್ರಮ ಇಲ್ಲ. ಅದು ಈಗ ಏನಾದರೂ ಇಂತಹ ಪ್ರಕರಣಗಳು ಬಂದರೆ ನವಜಾತ ಶಿಶು ಅನಾಥವಾಗಿ ಕಂಡುಕೊಂಡ್ರೆ ಅದನ್ನು ಈ ಮಡಿಲು ಮಮತೆ ಮಡಿ ಮತೆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಸೂಚನೆ ಮಾಡಿದರೆ ಅದಕ್ಕೆ ಕ್ರಮವನ್ನು ಕೈಗೊಳ್ತು. ಎಲ್ಲ ಕಡೆ ಕೂಡ